ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನು ಯೋಚನೆ ಮಾಡ್ತಿದ್ದೀವಿ ವೇದಾಂತ್? ಅದೇ ಬಜಾರಿ, ಧ್ರುವ ಇಷ್ಟಪಡ್ತಿರೋ ಹುಡುಗಿ ಯಾರು ಅಂತ ಗೊತ್ತಾಗ್ತಿಲ್ಲ. ತಮ್ಮನ ಗರ್ಲ್ ಫ್ರೆಂಡ್ ಬಗ್ಗೆ ಅಣ್ಣ ಯೋಚನೆ ಮಾಡೋದೊಂದು ಥರ ಚೆನ್ನಾಗಿದೆ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ರಾಜ್ ಅಣ್ಣನ್ ಲವ್ ಸ್ಟೋರಿ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ಯಲ್ಲ ಅಂದೆ. ಅಲ್ಲ ಬಜಾರಿ, ಆ ಧ್ರುವನ್ ಇಷ್ಟಪಡ್ತಿರೋ ಹುಡುಗಿ ತನ್ನ ಪ್ರೀತಿ ವಿಷಯನ ನಮ್ಮ ಹತ್ರ ಬಂದು ಹೇಳ್ಕೋಬೋದಲ್ವಾ? ಯಾಕೆ ಹೇಳ್ತಿಲ್ಲ ಅವಳು? ಎಲ್ಲ ಹುಡುಗಿರು ನಂತರ ಬೋಲ್ಡ್ ಆಗಿರಲ್ಲ ವೇದಾಂತ್, ಅದರಲ್ಲೂ ಪ್ರೀತಿ ಪ್ರೇಮದ ವಿಷಯ ಬಂದ್ರಂತೂ ಯಾರಿಗೂ ಗುಟ್ನ ಬಿಟ್ಕೊಳಲ್ಲ. ಅವಳು ಎಂತ ಬಜಾರಿ ಆಗಿದ್ರು ಸರಿ. ಹೌದಾ? ಯಾಕೆ ಯಾಕೆ ಅಂದ್ರೆ ಸಂಕೋಚ ಜಾಸ್ತಿ. ಇವಳಿಗೂ ಅದೇ ತರ ಸಂಕೋಚ ಇದೆ ಅನ್ಸುತ್ತೆ. ಬಜಾರಿ, ಈಗ ಕೇಳ್ತೀನಿ, ಇದು ತಪ್ಪು ತಿಳ್ಕೊಳ್ಬೇಡ. ಆದಿ ಅಪ್ಲೋಡ್ ಮಾಡಿರೋ ಫೋಟೋನ ನೋಡಿರೋ ಹುಡುಗಿರಲ್ಲಿ 10 ಜನ ಮಾತ್ರ ಉಳ್ಕೊಂಡಿದ್ದಾರೆ. ಅದರಲ್ಲಿ ಅದಿತಿ ಅಂಜುನ ಮೈನಸ್ ಮಾಡಿದ್ರೆ ಇನ್ನು 8 ಜನ ಉಳ್ಕೋತಾರೆ. ಆ 8 ಜನಕ್ಕೆ ಫೋನ್ ಮಾಡಿ ಕೇಳಿದ್ರೆ ಹೇಗಿರುತ್ತೆ? 8 ಜನ ಹುಡುಗರಿಗೆ ಫೋನ್ ಮಾಡಿ ಕೇಳ್ತೀಯಾ? ಏನ್ ವೇದಾಂತ್, ನೀನು ಅವರಲ್ಲಿ ಯಾರಿಗಾದ್ರೂ ಮದ್ವೆ ಆಗಿದ್ರೆ ಅಥವಾ ಮದ್ವೆ ಫಿಕ್ಸ್ ಆಗಿದ್ರೆ ಅವ್ರ ಮನೇಲಿ ಏನ್ ಅನ್ಕೊಳಲ್ಲ, ನಮ್ಮ ಮುಖಕ್ಕೆ ತುಪ್ಪಕ್ಕಂತ ಹೋಗಿತಾರಷ್ಟೇ. ಹಾಗಾದ್ರೆ ಏನ್ ಮಾಡೋದು? ಏನು ಮಾಡಕ್ಕಾಗಲ್ಲ, ಕಳ್ಕೊಂಡಿರೋ ಜಾಗದಲ್ಲೇ ಹುಡುಕ್ಬೇಕು. ಅಂದ್ರೆ ಇವತ್ತು ಅವಳು ಯಾವ ಜಾಗದಲ್ಲಿ ರಾಜಣ್ಣಗೆ ಮುದ್ಕೊಟ್ಲು, ಆ ಜಾಗಕ್ಕೆ ಹೋದ್ರೆ ಮೇಬಿ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ಹೇಳಿ. ಓ ಹಾಗಾ? ಹಾ ಹಾಗೆ, ಹುಲಿನ ಹಿಡಿಯೋದಿಕ್ಕೆ ಮೇಕೆ ಕಟ್ತಾರಲ್ಲ, ನಾವು ಅದೇ ಟೆಕ್ನಿಕ್ನ ಯೂಸ್ ಮಾಡ್ಬೇಕು. ಓ ಹಾಗಾದ್ರೆ ನಾವು ಧ್ರುವನ್ನ ಪಾರ್ಕ್ ಕರ್ಕೊಂಡು ಹೋಗಿ ಅವನನ್ನ ಅಲ್ಲಿ ಕೂಡ್ಸಿ ನಾವು ಬಚ್ಚಿಟ್ಕೊಂಡು ಧ್ರುವನ್ನ ಹುಡುಗಿ ನೋಡೋದಿಕ್ಕೆ ಬಂದಾಗ ನಾವು ಹಿಡಿದಾಕ್ಬೇಕು. ಹೌದು ಕಣಯ್ಯ, ಆವಾಗಿಂದ ಅದನ್ನೇ ಹೇಳ್ತಾರ ಅದನ್ನೇ. ಸರಿ ಬಿಡು, ಅದಕ್ಕೆ ರೋಷ್ಕೆದೊಳಕ್ಕೆ. ಹಾ ಸರಿ ಬಾ, ಮಲ್ಕೊಳ್ಳೋಣ, ಯೋಚನೆ ಮಾಡಿ ಸಾಕು. ಹಾಯ್ ಅದಿತಿ, ಇವತ್ತು ನಮ್ಮ ಮನೇಲೆಲ್ಲ ನಿಂದೆ ಡಿಸ್ಕಷನ್ನು. ಏನು ಹಾವಳಿ ನಿಂದು? ಹೌದಾ, ಯಾಕದಕ್ಕೆ ಏನಾಯ್ತು? ನೀನು ಧ್ರುವ ಮುದ್ಕೊಟ್ಟು ಎಸ್ಕೇಪ್ ಆದೆ ಅಲ್ಲ, ಆ ವಿಷಯ. ಅದಕ್ಕ ನಾನು ಮುದ್ಕೊಟ್ಟಿದ ವಿಷಯ ಇಷ್ಟೊಡ್ದಾಗಿದ್ಯಾ? ಹ್ಞೂ, ಮುದ್ಕೊಳ್ಳೋದು ಕೊಟ್ಟೆ, ಆದರೆ ಲಿಪ್ಸ್ಟಿಕ್ ಮಾರ್ಕ್ ಉಳಿತರ ಯಾಕೆ ಕೊಟ್ಟೆ? ಹೋಗಿ ಅದಕ್ಕೆ ಈ ಥರ ಎಲ್ಲ ಮಾತಾಡಬೇಡಿ, ನಂಗೆ ನಾಚಿಕೆ ಆಗುತ್ತಾ? ಓ ಹೋ 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 ಹೋ, ವಿಷಯ ಊರೆಲ್ಲ ಸುದ್ದಿ ಆದ್ಮೇಲೆ ಇವಾಗ ಯಾಕಪ್ಪ ನಾಚಿಕೆ? ವೇದಾಂತಣ್ಣ, ವಿಕ್ಕಿ ಅಣ್ಣ, ಅಮ್ಮು ಮುದ್ಕೊಟ್ಟಿದ ಹುಡುಗಿ ಯಾರು ಅಂತ ಹೇಳಿ ಮಾತಾಡ್ಕೊಳ್ತಾ ಇದ್ರು, ಹುಡುಕ್ಬೇಕು ಅಂತಾನು ಹೇಳ್ತಾ ಇದ್ರು. ಅದಕ್ಕೆ ನಮ್ಮ ಲವ್ ಸ್ಟೋರಿಗೆ ಈಗ ಮೈಲೇಜ್ ಬಂದಿದೆ ಅಂತ ಅನಿಸ್ತದೆ. ಅದಿತಿ, ಏನ್ ಈ ಥರ ಮಾತಾಡ್ತಾ ಇದೀಯಾ? ನಿಂಗೆ ಸ್ವಲ್ಪನೂ ಭಯ ಆಗ್ತಾ ಇಲ್ವಾ? ಅದಕ್ಕೆ ನೀವೀಗ ಹೇಳೋದು ನೋಡ್ತಾ ಇದ್ರೆ ಇನ್ನೊಂದಷ್ಟು ದಿನ ಎಲ್ರಿಗೂ ಆಟ ಆಡಿಸ್ಬೇಕು ಅಂತ ಅನಿಸ್ತದೆ. ವೇದನ್ ಬಾಬಾ ಅವ್ರಾಗವ್ರೆ ಮುದ್ಕೊಟ್ಟಿರೋ ಹುಡುಗಿ ಯಾರು ಅಂತ ಕಂಡಿಡ್ತಾರ ಅಂತ ವೇಟ್ ಮಾಡಿ ನೋಡ್ಬೇಕನ್ಸ್ತಾ ಇದೆ. ಅದೇ ಕಾರಣಕ್ಕೆ ನಾನು ಹೇಳಕ್ ಹೋಗಿಲ್ಲ, ವೇದಾಂತ ಅಣ್ಣನೇ ಕಂಡುಹಿಡಿಲಿ ಅಂತೇಳಿ ಸುಮ್ಮನೆ ಇದೆ. ಅಕಸ್ಮಾತ್ ಅಣ್ಣ ಏನಾದ್ರೂ ಕಂಡು ಹಿಡ್ತಿಲ್ಲ ಅಂತಂದ್ರೆ ಸ್ವಲ್ಪ ದಿನ ಆದ್ಮೇಲೆ ನೀನೇ ಹೇಳ್ಬಿಡು. ಈಗಲೇ ವಿಷಯ ಹೇಳಿದ್ರೆ ಆ ಸುಭಾಸಿನಿ ಆದಿರಂಪ ಬೀದಿರಂಪ ಮಾಡ್ಬಿಡ್ತಾಳೆ, ಆಮೇಲೆ ಇದೇ ವಿಷಯ ಇಟ್ಕೊಂಡು ಅಪ್ಪ ಅಮ್ಮಂಗೆ ಅವಮಾನ ಮಾಡ್ತಾಳೆ. ಧ್ರುವ ಪೂರ್ತಿಯಾಗಿ ಹುಷಾರಾಗಿ ಮದುವೆ ಮಾಡ್ಕೊಳ್ಬೋದು ಅಂತ ಅನ್ಸೋವರೆಗೂ ನಾನು ಯಾರಿಗೂ ಹೇಳಲ್ಲ. ಹಲೋ ಮೇಡಮ್, ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು, ಯಾಕೆ ಸೈಲೆಂಟ್ ಆದ್ರಿ? ಏನಿಲ್ಲ, ಅದಕ್ಕೆ ನೀವು ಹೇಳ್ತಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಆದರೂ ಈ ಆಟ ಒಂಥರ ಚೆನ್ನಾಗಿದೆ ಅಲ್ವಾ? ಇನ್ನು ಮಿಕ್ಕಿರೋ ಸ್ಟೇಟಸು ನಾಳೆ ಅಪ್ಡೇಟ್ ಮಾಡ್ತೀನಿ, ಆಮೇಲೆ ನಿನಗೆ ಗೊತ್ತಾಗತ್ತೆ. ಸರಿ, ಅದಕ್ಕೆ ಅದಕ್ಕೆ ಮಿಕ್ಕಿರೋ 8 ಹುಡುಗಿರಲ್ಲಿ ಯಾರಾದರೂ ಧ್ರುವನ ಮದುವೆ ಆಗ್ತೀವಿ ಅಂತ ಹೇಳಿದ್ರೆ ಏನು ಮಾಡೋದು? ಆ ಥರ ಹೇಳೋ ಚಾನ್ಸಸ್ ಕೂಡ ಇದೆ. ಹಾಂ, ಯಾವಾಗಾದರೂ ಮದುವೆ ಆಗ್ತೀನಿ ಅಂತ ಮುಂದೆ ಬಂದರೆ ಸಾಯಿಸ್ಬಿಡ್ತೀನಿ ಅಷ್ಟೇ. ಹೋಗಿ ಅದಕ್ಕೆ. ಹ
ಓಕೆ, ಬಾ ಬಾಯ್, ಟೇಕ್ ಕೇರ್. ನಿಮ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಏನ್ ಹೇಳು? ಇವತ್ ವೇದಾಂತ್ ಧ್ರುವನ್ನ ಪಾರ್ಕ್ ಕರ್ಕೊಂಡು ಹೋಗಿದ್ದ. ಓ, ಪಾರ್ಕ್ಗೆಲ್ಲ ಹೋಗ್ತಿದ್ದಾನಾ? ನಾಟ್ ಬ್ಯಾಡ್, ಗುಡ್ ಡೆವಲಪ್ಮೆಂಟ್. ಅದೆಲ್ಲ ವಿಷಯ. ಪಾರ್ಕ್ಗೆ ಹೋಗಿರ್ಬೇಕಾದ್ರೆ ಧ್ರುವಂಗೆ ಯಾವುದೋ ಹುಡುಗಿ ಮುತ್ತು ಕೊಟ್ಟಿದ್ದಾಳೆ. ಆ ಹುಡುಗಿ ಏನಾದರೂ ಸಿಕ್ಕಿದ್ರೆ ಧ್ರುವನ್ ಜೊತೆ ಮದುವೆ ಮಾಡಿಸ್ಬೇಕು ಅಂತಲೂ ಅಂದ್ಕೊಂಡಿದ್ದಾರೆ. ವೇದಾಂತಂತೂ ಫುಲ್ಲು ಖುಷಿಯಾಗಿದ್ದಾನೆ. ಆ ಹುಡುಗಿ ಯಾರು ಅಂತ ಕಂಡು ಹಿಡಿತೀನಿ ಅಂತಿದ್ದಾನೆ. ಅದು ಅಂದೆ ಧ್ರುವಂಗೆ ಆ ಹುಡುಗಿ ಜೊತೆ ಮದುವೆ ಮಾಡ್ತೀನಿ ಅಂತಿದ್ದಾನೆ. ಧ್ರುವ ಬ್ರೀದಿಂಗ್ ಮಾಡ್ತಾ ಇರೋದು ದೊಡ್ಡ ವಿಷಯ. ಅಂಥದ್ರಲ್ಲಿ ಅವನಿಗೆ ಮದುವೆ ಬೇರೆ ಮಾಡ್ತಾರ? ನೋಡು ಸುವಾಸಿನಿ, ಅವನಿಗೆ ಮದುವೆ ಮಾಡಲಿ, ಚೌಲ್ಟ್ರಿವರೆಗೂ ಬರಲಿ, ಆಮೇಲೆ ಏನು ಮಾಡಬೇಕಂತ ನಾನು ಹೇಳ್ತೀನಿ. ಇವ್ರುಗಳ ಖುಷಿನ ನನ್ನಿಂದ ನೋಡೋದಕ್ಕಾಗ್ತಾ ಇಲ್ಲ. ಮದುವೆ ಆಗೋದಕ್ಕಿಂತ ಮುಂಚೆನೆ ಚಂದ್ರ ಕೊಟ್ಟಿರೋ ಮೆಡಿಸನ್ನಿಂದ ಸಾಯ್ತಾನೆ ಅನ್ಸುತ್ತೆ. ಗ್ಯಾರಂಟಿ ಆಗೇ ಆಗತ್ತೆ ಸುಹಾಸಿನಿ. ಜಸ್ಟ್ ಔಷಧಿನ ಒಂದು ತಿಂಗಳು ಕೊಡು, ಆಮೇಲೆ ದೇವರೇ ಬಂದರು ಧ್ರುವನ್ನ ಮೇಲೆ ಎಳ್ಸಕ್ಕಾಗಲ್ಲ. ಸರಿ ಆಯ್ತು, ಹಾಗೆ ಮಾಡ್ತೀನಿ. ಓಹೋ, ನನ್ನ ಮೊಮ್ಮಗ ಹುಷಾರಾಗಿ ಎದ್ದೇಳಬಾರ್ದು, ಓಡಾಡಬಾರ್ದು ಅಂತ ಅವನಿಗೆ ಇನ್ನೂ ವೀಕಾಗೋದಕ್ಕೆ ಮಾತ್ರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀಯಾ? ಮಾಡ್ತೀನಿ ಕಣೆ, ನಿನಗೆ ಸರಿಯಾಗಿ ಮಾಡ್ತೀನಿ. ಅದ್ಯಾ, ಇವತ್ತು ಹೇಗಾದ್ರೂ ಮಾಡಿ ಹುಡುಗಿನ ಕಣ್ಣು ಹಿಡಿಯೋಣ. ಹೌದಣ್ಣ, ಕಣ್ಣು ಹಿಡಿಲೇಬೇಕು. ಆದ್ರೆ ಹೇಗೆ ಕಣ್ಣು ಹಿಡಿಯೋದು? ನನ್ನ ಹತ್ರ ಸಕ್ಕತ್ತಾಗಿರೋದು ಪ್ಲಾನ್ ಇದೆ, ಬಟ್ ನೀನು ನಾನು ಹೇಳ್ದಾಗ ಮಾಡಬೇಕು. ಸರಿ, ಏನು ಹೇಳು? ಇವತ್ತು ನಮ್ಮ ಧ್ರುವನ್ನ ಮತ್ತೆ ಪಾರ್ಕ್ ಕರ್ಕೊಂಡು ಹೋಗೋಣ. ಅವನನ್ನ ಪಾರ್ಕ್ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಫೋಟೋ ತೆಗೆದು ಇನ್ಸ್ಟಾದಲ್ಲಿ ಸ್ಟೋರಿ ಹಾಕು. ಆಗ ಅವಳು ಯಾರು ಅಂತ ನಮಗೆ ಗೊತ್ತಾಗುತ್ತೆ. ಒಟ್ಟಿಗೆ ಹೋಗೋದಕ್ಕೆ ಅದೇನ್ ಮದ್ವೆ ಕೆಟ್ಟೋಯ್ತ? ನಾನು ಅಕ್ಕನ ಜೊತೆ ಮನೆಯಲ್ಲೇ ಇರ್ತೀನಿ, ನೀವೆಲ್ಲರೂ ಹೋಗಿ ಬನ್ನಿ. ವಿಕ್ರಾಂತ್, ನೀನು ನಮ್ಮ ಜೊತೆ ಬಾ. ಅಗ್ರಜ, ನನಗೂ ಮತ್ತೆ ಭಾವನಗೂ ಆನ್ಲೈನ್ ಮೀಟಿಂಗ್ ಇದೆಯಲ್ಲ. ಹೌದಲ್ಲ? ಅದ್ಯಾ, ಒಂದು ಸೆಲ್ಫಿ ತಗೊಂಡು ಬೇಗ ಸ್ಟೋರಿ ಅಪ್ಲೋಡ್ ಮಾಡು. ಶಾಬೆ ನೋಡಿದಾಳೆ, ಕಾಬೆ ನೋಡಿದಾಳೆ, ಅದಿತಿ ಅಂಜನು ನೋಡಿದ್ದಾರೆ. ಆಮೇಲೆ ನಿನ್ನೆ ಆ 8 ಜನ ಹುಡುಗಿಯರಿದ್ರಲ್ಲ, ಅವರು ನೋಡಿದ್ದಾರೆ ಕಣೋ. ಇವತ್ತು ಆ 8 ಜನ ಹುಡುಗಿರಲ್ಲಿ ಆ ಹುಡುಗಿ ಯಾರು ಕಂಡು ಹಿಡಿದ ಇದೆ. ಎಸ್, ಇವತ್ತು ಅವಳು ಬರಲೇಬೇಕು, ಬಂದೇ ಬರ್ತಾಳೆ, ನಾವು ಕಂಡು ಹಿಡ್ದೇ ಹಿಡಿತೀವಿ. ಅಣ್ಣ, ಇವತ್ತು ನಾವು ಅವಳನ್ನು ಕಣ್ಣು ಹಿಡಿತೀವಿ ಅಲ್ವಾ? ಏ, ನಮ್ಮನ್ನ ಯಾಕೆ ಆಡ್ಸಿದ್ರೆ ಬಿಟ್ಬಿಡ್ತೀವ? 100% ಕರೆ ಹಿಡಿತೀವಿ. ಹಾ, ಬಿಟ್ಬಿಡ್ತೀವಾ? ನಾನು ಹೇಳಿರೋದೆಲ್ಲ ನೆನಪಿದೆ ಅಲ್ವಾ? ನೀವಿಬ್ರು ರಾಜಣ್ಣನ ಅಲ್ಲಿ ಕೂರಿಸಿ ನೀವೆಲ್ಲಾದರೂ ಹೋಗಿ ಬಚ್ಚಿಟ್ಕೊಂಬಿಡಿ. ಆಮೇಲೆ ಅವಳು ಯಾರು ಇಲ್ಲ ಅಂತ ನೋಡಿಕೊಂಡು ಅವಳಲ್ಲಿಗೆ ಬಂದೇ ಬರ್ತಾಳೆ. ಆಗ ನೀವಿಬ್ರು ಹೋಗಿ ಅವಳನ್ನ ಲಾಕ್ ಮಾಡಿಬಿಡಿ. ಯಾ ಬೋಲಿಯ, ಹಾರರ್ ಸಿನಿಮಾ ಕತೆ ಥರ ಯಾಕೆ ಹೇಳ್ತಿದ್ಯಾ? ನಾವು ಹೇಗಿದ್ರು ಅದನ್ನೇ ಮಾಡೋದು. ಅಪ್ಪ, ಅದ್ಯಾ ಹೊರಡ್ವಾ? ಹಾ, ಬದುವ.
ರೋಡಿನಾದ್ಯ ನಿಮಿಷ. ಹಲೋ, ಮನೆಯಲ್ಲಿ ಸರಿಯಾಗಿ ಸಿಗ್ನಲ್ ಸಿಗಲ್ಲ. ಹಲೋ ಹಲೋ, ಕೇಳಿಸ್ತಾ ಇಲ್ವಾ? ಹಲೋ, ಕೇಳಿಸ್ತಾ ಇದೆಯಾ ಈಗ? ಹಾ ಹೇಳಿ. ಸುಹಾಸಿನಿ, ನನ್ನ ಮೊಮ್ಮಗನಿಗೆ ಕೊಡಬೇಕು ಅಂತ ಇಟ್ಟಿರೋ ಔಷಧಿ ಇದೆ ಅಲ್ವೇ? ನೀನು ನನ್ನ ಮಗಳಾದರೆ ನಾನು ನಿನಗೆ ಅಮ್ಮ ಕಣೆ, ಮಾಡ್ತೀನಿ ಇರು ನಿನಗೆ. ಅಷ್ಟು ಸುಲಭವಾಗಿ ನನ್ನ ಮೊಮ್ಮಗನ ಬಿಟ್ಕೊಟ್ಬಿಡ್ತೀನಾ? ಲೇ, ನಾನು ತಂದಿರೋದು ವಿಟಮಿನ್ ಟ್ಯಾಬ್ಲೆಟ್ಸ್. ಇದು ನನ್ನ ಮೊಮ್ಮಗ ತಿಂದು ಗಟ್ಟಿಯಾಗಿ ಎದ್ದು ನಿನಗೆ ಹೇಗೆ ಮಣ್ಣು ಮುಕ್ಕಿಸ್ತಾನೆ ಅಂತ ನೋಡ್ತಾ ಇರು. ಹೀಗಿದೆ ನೋಡು ನಿನಗೆ ಮಾರಿ ಹಬ್ಬ, ಯಾವಾಗ್ಲೂ ನಾನೇ ಗೆಲ್ಬೇಕು ಅಂತ ಇದ್ದೆ ಅಲ್ವೇ? ಅದು ಸುಹಾಸಿನಿ, ನನಗೆ ತುಂಬಾ ತಲೆ ನೋವ್ತಾ ಇತ್ತು, ಅದಕ್ಕೆ ಮಾತ್ರೆ ಹುಡುಕೊಂಡು ಬಂದೇನೆ. ಅಯ್ಯೋ, ನೀನೇನೇ ಏನಮ್ಮ ನಿನ್ ಕತೆ? ಸುಹಾಸಿನಿ ನಿನ್ನನ್ನು ಅವಳ ರೂಮ್ನಲ್ಲಿ ನೋಡಿದ್ರೆ ಸುಮ್ಮನೆ ಬಿಟ್ಬಿಡ್ತಾಳ ನಿನ್ನ? ಹೇಗಾಗಿದೆ ನಿನಗೆ? ಇದು ಸುಹಾಸಿನಿ ರೂಮ್ ಅಷ್ಟೇ ತಾನೆ, ಹುಲಿ ಬೋನ್ ಅಲ್ವಲ್ಲ. ಏ ಬಿಡ, ಇದನ್ನೆಲ್ಲ ಬಿಡು, ಈಗ ನೋಡಿದ್ರೆ ಅಷ್ಟೇ, ಬಾ ಹೋಗೋಣ. ಸುಮ್ಮನೆ ಇರೆ, ಆ ಸುಹಾಸಿನಿ ನನ್ನ ಮೊಮ್ಮಗ ಧ್ರುವನಿಗೆ ವಿಷದ ಮಾತ್ರೆ ಕೊಡಬೇಕು ಅಂತ ನೋಡ್ತಾ ಇದ್ಲು. ಇನ್ನು ಅದಕ್ಕೆ ನಾನೇನು ಮಾಡಿದೆ ಗೊತ್ತಾ? ಅವಳು ಹಾಕಿರೋ ಮಾತ್ರೆನ ತೆಗೆದುಬಿಟ್ಟು ವಿಟಮಿನ್ ಮಾತ್ರೆನ ಇದಕ್ಕೆ ಹಾಕಿದ್ದೀನಿ ನೋಡು, ಇದೇ ಡಬ್ಬ. ಹೌದಮ್ಮ? ಏನು ಹೌದಾ? ಅವಳ ಹೀಗೆ ಬಿಟ್ರೆ ಎಲ್ಲರನ್ನು ಸಹಿಸ್ಬಿಡ್ತಾಳೆ. ಹಾ ಸರಿ, ಆಯ್ತು ಬನ್ನಿ, ಅವಳು ನೋಡೋಕೆ ಮುಂಚೆನ ಹೊರಡೋಣ ಬನ್ನಿ. ಇದು ವಿಟಮಿನ್ ಮಾತ್ರೆ, ಇದು ಧ್ರುವನಿಗೆ, ಇದು ಕೆಟ್ಟ ಮಾತ್ರೆ, ಇದನ್ನ ಅವಳೇ ತಿನ್ನೋ ಹಾಗೆ ಮಾಡ್ತೀನಿ. ಒಂದು ನಿಮಿಷ ಇರು. ಬೇಡಮ್ಮ, ಅಷ್ಟು ಮಾಡಿ ಸಾಕು. ಮೊಮ್ಮಗನೇ, ನಿನಗೇನು ಕೇಡಾಗೋದಕ್ಕೆ ನಾನು ಬಿಡಲ್ಲ ಕಣವ್ವ. ನಿಮ್ಮ ಅಜ್ಜಿ ನಾನು, ನಾನು ಕಾಪಾಡ್ತೀನಿ. ನಡೆಯ ಹೋಗೋಣ, ಅವಳು ಬಂದ್ಬಿಟ್ಟಾಳು.
ಅಮ್ಮ ಅಮ್ಮ ಆಮೇಲೆ ಮುದ್ದಾಡು ನೋಡಿ ನನ್ ಕರ್ಕೊಡೋಕು. ನನ್ ರೂಮ್ ಅಲ್ಲಿ ನೀವಿಬ್ರು ಏನ್ ಮಾಡ್ತಾ ಇದ್ರಿ? ನಿನ್ ರೂಮ ನನ್ ಮೊಮ್ಮಗನ್ ಮನೆ ಇದು, ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರೆ? ಓಹೋ, ಇವಳ ರೂಮ್ ಅಂತೆ, ಇವಳ ರೂಮ್. ಏ ವೈಜಯಂತಿ, ನೀನ್ ಯಾಕೆ ಅವಳ ರೂಮ್ ಮುಂದೆ ಕರ್ಕೊಂಡೋಗ್ತಾ ಇದೀಯ? ಅದನ್ನ ಅವಳ ರೂಮ್ ನೆರಳು ಸಹಿತ ನನ್ ಮೇಲೆ ಬೀಳ್ಬಾರ್ದು. ನಡಿ ಆ ಕಡೆ ಕರ್ಕೊಂಡೋಗ್ರಿ ಅಂತ ಬೇಗ. ಓಹೋ, ಬಂದ್ಬಿಟ್ಲು ನನ್ ರೂಮ್ ಅಂತ. ಹೆಂಡತಿ ಬೇಡ ಅಂದ್ರೆ ಹೇಗೆ? ಸ್ವಲ್ಪ ತಿನ್ನಿ ಪ್ಲೀಸ್ ವಿಕ್ಕಿ, ನನಗೆ ಬೇಡ ಅಂತ ಹೇಳ್ತಿದ್ದೀನಲ್ವಾ. ಹಠ ಮಾಡಬೇಡಿ, ನೀವು ಒಂದ್ ಸ್ವಲ್ಪ ತಿನ್ನೋವರೆಗೂ ನಾನು ಬಿಡಲ್ಲ, ತಿನ್ನಿ ವಿಕ್ಕಿ. ನನ್ಗೆ ಹಸಿವಿಲ್ಲ ಪ್ಲೀಸ್. ಸ್ವಲ್ಪ ಅಷ್ಟೇ ನನಗೆ ಬೇಡ. ಒಂದ್ ಲಾಸ್ಟ್ ಒನ್. ಏನಾಗ್ತಿದೆ ಇಲ್ಲಿ ನೋಡ್ರೋಡಿ ನದ್ನಿ, ಸ್ವಲ್ಪನು ತಿಂಡಿನೇ ತಿಂತ ಇಲ್ಲ. ಅಮ್ಮು ನನಗೆ ಸೇರ್ತಿಲ್ಲ. ಸೇರ್ತಿರ ಅಂದ್ರೆ ಏನೇ ಅರ್ಥ? ಈ ಟೈಮಲ್ಲಿ ಹಸ್ಕೊಂಡಿರ್ಬಾರ್ದು, ಚೆನ್ನಾಗಿ ತಿನ್ಬೇಕು. ಅಮ್ಮು ಯಾಕೋ ಸೇರ್ತಿಲ್ಲ, ತಿಂದಿದೆಲ್ಲ ವಾಮಿಟ್ ಆಗ್ತಿದೆ. ವಾಮಿಟ್ ಆಗ್ತಿದ್ಯಾ? ಹ್ಞೂ ಅಮ್ಮು, ಯಾಕೋ ಗೊತ್ತಿಲ್ಲ, ತಿಂದಿದೆಲ್ಲ ವಾಮಿಟ್ ಆಗ್ತಿದೆ, ಏನು ಸೇರ್ತಿಲ್ಲ. ಹಾಗಂದ್ರೆ ಹೇಗಕ್ಕ? ಈಗ ನೀನು ಒಬ್ಳೆ ಅಲ್ಲ, ನಿನ್ ಹೊಟ್ಟೆಲಿ ಇನ್ನೊಂದು ಜೀವ ಇದೆ ಅನ್ನೋದನ್ನ ಮರಿಬೇಡ. ನೀನೇನು ತಿಂದ ಇದ್ರೆ ಪಾಪ ಅದು ಉಪವಾಸ ಇರುತ್ತೆ ತಾನೆ, ಅದಕ್ಕೋಸ್ಕರ ಅದು ತಿನ್ಬೇಕಲ್ವಾ? ನೀನ್ ಜಾಣ ಮರಿ ಅಲ್ವಾ? ನನ್ ಮುದ್ದು ಅಕ್ಕ, ನಾನೇ ತಿಂತಿದ್ದೀನಿರೋ. ಅಕ್ಕ ಹಾ ಮಾಡು. ಗುಡ್ ಗರ್ಲ್. ರೀ ಹೆಂಡತಿ, ಇದ್ ಮೋಸ ತಾನೆ, ನಾನ್ ತಿನ್ಸಿದ್ರೆ ಯಾಕೆ ತಿನ್ಲಿಲ್ಲ? ಅವಳ ನನ್ ತಂಗಿ, ಅದಕ್ಕೆ. ಆದ್ರೂ ಹೆಂಡತಿ, ನಿಮ್ಮಿಬ್ರು ನೋಡ್ತಿದ್ರೆ ನೀವ್ ತಂಗಿ, ರೌಡಿ ನದ್ನಿ ಅಕ್ಕ ಅಂತ ಅನ್ಸತ್ತೆ. ಹೌದು ವಿಕ್ಕಿ, ವಯಸ್ಸಿನಲ್ಲಿ ನಾನೇ ಅಕ್ಕ, ಆದ್ರೆ ಸ್ವಭಾವದಲ್ಲಿ ಅಮ್ಮನೇ ನನಗಕ್ಕ. ಮದ್ವೆಗ್ ಮುಂಚೆನೂ ಅಷ್ಟೇ, ಏನಿದ್ರು ಸರಿ ನನ್ ಅಮ್ಮನೇ ಕೇಳ್ತಿದ್ದಿತ್ತು, ಆದ್ರೆ ಅವಳು ಮಾತ್ರ ನನ್ನ ಹತ್ರ ಏನು ಕೇಳ್ತಿರ್ಲಿಲ್ಲ. ಎಡ್ವರ್ಡ್ ಆದ್ರೆ ಮಾತ್ರ ನನ್ನ ಹತ್ರ ಬರ್ತಿದ್ಲು. ಬಾಬಾ, ಅಕ್ಕನ ಸೀಮಂತನ ಯಾವಾಗ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ರೋಡಿ ನದ್ನಿ, ಮನೆಯವ್ರ ಹತ್ರ ಒಂದ್ಸಲ ಡಿಸ್ಕಸ್ ಮಾಡಿ ಯೋಚನೆ ಮಾಡ್ಬೇಕು. ಹೌದಾ, ಸರಿ ಬಾಬಾ, ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಹಾ, ಇವತ್ತೇ ಎಲ್ಲರನ್ನು ಕರೆದು ಮಾತಾಡ್ತೀನಿ. ಆ ಬಾವ ಅಂದಾಗೆ ಸೀಮಂತಕ್ಕೆ ಯಾರನ್ನ ಕರಿಬೇಕು ಅನ್ಕೊಂಡಿದ್ದೀರಾ? ನಾನು ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಗೊತ್ತಾ. ಹೌದಾ, ಹಾಗಾದ್ರೆ ಈಗಲೇ ಲಿಸ್ಟ್ ಮಾಡ್ಬಾ. ಹಾ, ಬಟ್ ಈ ಫಂಕ್ಷನ್ಗೆ ತುಂಬಾ ಜನ ಬೇಡ ಅಂತ ಅನ್ಸುತ್ತೆ. ನಮ್ಮ ಫ್ಯಾಮಿಲಿ ಫ್ರೆಂಡ್ಸು ಮತ್ತೆ ಕ್ಲೋಸ್ ರಿಲೇಟಿವ್ಸ್ ಕೇಳಿದ್ರೆ ಸಾಕು. ಹೌದು ಬಾವಾ, ನಮ್ಮ ಹತ್ತಿರದ ರಿಲೇಟಿವ್ಸ್ನ ಕರೆದ್ರೆ ಸಾಕು, ಆಮೇಲೆ ಸ್ವಲ್ಪ ಜನ ಆಫೀಸ್ ಎಂಪ್ಲಾಯೀಸ್ನ ಕರೆಯೋಣ, ಆಮೇಲೆ ಅಕ್ಕನ ಫ್ರೆಂಡ್ಸ್ನ ನನ್ನ ಫ್ರೆಂಡ್ಸ್ನ ಕರೆಯೋಣ. ಏ ಅಮ್ಮ, ಅಮ್ಮ ಕಡೆ ರಿಲೇಟಿವ್ಸ್ ಇದಾರಲ್ಲ, ಅವ್ರನ್ನೂ ಕರೆಯೋಣ, ಇಲ್ಲಾಂದ್ರೆ ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಹೆದರ್ಕೊಳ್ಬೇಡ ಧ್ರುವ, ಇಲ್ಲೇ ಬಚ್ಚಿಟ್ಕೊಂಡಿರ್ತೀನಿ, ನೀನ ನೋಡ್ತಾನೆ ಇರ್ತೀನಿ, ಓಕೆನಾ?